ಚುನಾವಣೆ ಪೂರ್ವದಲ್ಲಿ ಮಂಡನೆ ಮಾಡಿರತಕ್ಕಂತ ಇವತ್ತಿನ ಬಜೆಟ್ ಏನಿದೆ ಈ ಬಜೆಟ್ ಗೆ ಯಾವುದೇ ರೀತಿಯ ಒಂದು ಮಹತ್ವ ಬರೋದಿಲ್ಲ ಕಾರಣ ಮುಂದಿನ ಮೇ ತಿಂಗಳಲ್ಲಿ ಚುನಾವಣೆ ಇದೆ ಈ ಏನಿದ್ರು ಏಪ್ರಿಲ್ ತಿಂಗಳು ಮೇ ತಿಂಗಳಿಗೆ ಸಂಬಳ ಕೊಡತಕ್ಕಂತದಕ್ಕೆ ಇವತ್ತು ಈ ಒಂದು ವೋಟ್ ಅನ್ನು ಹಾಕೊಂಡು ತಗೋಬೇಕಷ್ಟೇ ಇದು ಮುಂದೆ ಬರತಕ್ಕಂತ ಸರ್ಕಾರ ಅವರು ಮುಂದಿನ ಬಜೆಟ್ ಅನ್ನು ಮಂಡನೆ ಮಾಡುತ್ತಾರೆ ಇದರ ನನಗೆ ಈಗಿರತಕ್ಕಂತ ರಾಜ್ಯದಲ್ಲಿ ಈಗಾಗಲೇ ಸುಮಾರು 70 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿದಿನ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 30 ರಿಂದ 40 ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದಾರೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರತಕ್ಕಂತ ಪ್ರಶ್ನೆ ಇಲ್ಲ ರಾಜ್ಯದಲ್ಲಿ ಇವತ್ತಿನ ಬಜೆಟ್ ನಲ್ಲಿ ಏನು ಬಂಡೋ ನಾನು ಏನೋ ಸ್ವಲ್ಪ ಅಟ್ ಲೀಸ್ಟ್ ವೋಟ್ ಹಾಕಿಸ್ಕೊಳ್ಳಕಾದರೂ ಜನಗಳನ್ನ ಏನಾದರೂ ಮೆಚ್ಚಿಸ್ಲಿಕ್ಕೆ ಏನಾದರೂ ಸ್ವಲ್ಪ ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಜನಪ್ರಿಯ ಘೋಷಣೆಗಳು ಬರಬಹುದು ಅನ್ಕೊಂಡಿದ್ವಿ ಎಲ್ಲರೂ ನಿರೀಕ್ಷೆ ಇತ್ತು ಬಹುಶಃ ಬಿಜೆಪಿ ನಲ್ಲೇ ಅಲ್ಲಿ ಅವರ ಶಾಸಕರುಗಳು ಅವರ ಮಂತ್ರಿಗಳಿಗೇನೆ ಇವತ್ತಿನ ಬಜೆಟ್ನ ಬಗ್ಗೆ ನೀರಸ ಬಜೆಟ್ ಅಂತಕಂತ ಅವರಲ್ಲೇ ಅಲ್ಲಿ ವಿಧಾನಸೌಧದ ಮುಖಸಾಲೆಯಲ್ಲಿ ಚರ್ಚೆ ನಡೆಯುತ್ತಿದೆ ಅಂತಕಂತದ್ದು ನನಗೆ ಮಾಹಿತಿ ಬಂದಂತದ್ದು ಅದರಿಂದ ಇವತ್ತಿನ ಬಜೆಟ್ಗೆ ನಾನು ಅಂತ ದೊಡ್ಡ ಮಹತ್ವ ಕೊಡೋದಿಲ್ಲ ಮುಂದೆ ಬರತಕ್ಕಂತ ಜನಪ್ರಿಯ ಸರ್ಕಾರ ಯಾರಿಗೆ ಜನ ಆಯ್ಕೆ ಮಾಡ್ತಾರೆ ಅದರ ಮೇಲೆ ಮುಂದಿನ ಬಜೆಟ್ ಕಾರ್ಯರೂಪಕ್ಕೆ ಬರತಕ್ಕಂತದ್ದು ಏಕೆಂದರೆ ಇಲ್ಲಿ ಬಿಜೆಪಿಗೆ ಪ್ರಶ್ನೆ ಇಲ್ಲ ಮುಂದಕ್ಕೆ ಸರ್ಕಾರ ಇಲ್ಲಿ ಅವರು ಸ್ವತಂತ್ರವಾಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಬರ್ತಕ್ಕಂತ ಪ್ರಶ್ನೆ ಇಲ್ಲ ಅದರಿಂದ ಮುಂದೆ ನೋಡೋಣ ಏನಾಗುತ್ತೆ ರಾಮ ಮಂದಿರ ವಿಚಾರ ಬೃಹತ್ ರಾಮ ಮಂದಿರ ರಾಮ ನಗರ ಅದು ರಾಮ ಮಂದಿರ ಅವ್ರು ಘೋಷಣೆ ಮಾಡಿದ್ರು ನಾನೇ ಮಾಡಬೇಕು ಅವ್ರ ಕೈಲಿ ಮಾಡೋಕ್ಕಾಗಲ್ಲ ಅದು ರಾಮ ಮಂದಿರದ ಘೋಷಣೆ ಆಗಿದ್ರು ಈಗ ಅವ್ರು 3 ವರ್ಷದಿಂದ ಏನಾದರೂ ಮಾಡಿ ಕಟ್ಟಿದ್ರೆ ಒಪ್ಪಿಗತ್ತಿದ್ದೆ ಅಧಿಕಾರಕ್ಕೆ ಬಂದ ತಕ್ಷಣಲೇ ಈಗ ನಾಡಿದ್ದು ಚುನಾವಣೆ ಇನ್ನು 2 ತಿಂಗಳು ಚುನಾವಣೆ ಘೋಷಣೆ ಆಯ್ತದೆ ಘೋಷಣೆ ಆದಮೇಲೆ ಅದು ಆ ಬಜೆಟ್ ಬುಕ್ ಒಳಗೆ ಇರ್ತದೆ ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ